ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿಂದೂಸ್ತಾನದಲ್ಲಿ ಮತ್ತೆ ಹಿಂದೂ ಪ್ರಧಾನಿಯ ಪಟ್ಟಾಭಿಷೇಕ ಸನಾತನ ಧರ್ಮಕ್ಕೆ ಸಿಕ್ಕ ದೊಡ್ಡ ಜಯ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗ್ತಿದ್ದಾರೆ ವಿಶ್ವದ ನಾಯಕರಿಗೆ ಒಂದ್ ಕಡೆ ಖುಷಿ ವಿಲವಿಲ ಒದ್ದಾಡ್ತಾ ಇರೋದಾದ್ರೂ ಯಾಕೆ ಪಾಕಿಸ್ತಾನ ನರೇಂದ್ರ ದಾಮೋದರ ದಾಸ್ ಮೋದಿ ಅದೊಬ್ಬನ ಲೆಟರ್ಗೆ ರಿಪ್ಲೈ ಮಾಡದೆ ಹೋಗಿದ್ರೆ ಇವತ್ತು ಪ್ರಧಾನಮಂತ್ರಿ ಆಗ್ತಾ ಇರಲಿಲ್ಲ ಹಾಗಾದ್ರೆ ಯಾರೂ ಆ ವ್ಯಕ್ತಿ ಚಹಾ ಅಂಗಡಿಯಿಂದ ಪ್ರಧಾನಮಂತ್ರಿ ಭವನದವರೆಗೂ ನಡೆದು ಬಂದ ದಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಅಷ್ಟು ಸುಲಭದ ದಾರಿಯಾಗಿರಲಿಲ್ಲ ಹಾಗಾದ್ರೆ ಬ್ಯಾಡ್ ಸಿಎಂ ಆಗಿದ್ದಂತಹ ನರೇಂದ್ರ ಮೋದಿ ಬೆಸ್ಟ್ ಪಾಪ್ಯುಲರ್ ಪಿ ನರೇಂದ್ರ ಮೋದಿ ಆಗಿದ್ದ ಹೇಗೆ ಬನ್ನಿ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜೊತೆಗೆ ನೀವೇನಾದ್ರೂ ನರೇಂದ್ರ ಮೋದಿಯ ಫ್ಯಾನ್ ಆಗಿದ್ರೆ ನಮೋ ಮೋದಿ ಅಂತ ಕಮೆಂಟ್ ಮಾಡಿ ಜೊತೆಗೆ ನರೇಂದ್ರ ಮೋದಿಯವರ ಮುಂದಿನ ಕನಸು ಏನಾಗಿರಬೇಕು ಮೊದಲು ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪಿ ವಿ ನರಸಿಂಹರಾವ್ ಅಟಲ್ ಬಿಹಾರಿ ವಾಜಪೇಯಿ ಸೋನಿಯಾ ಗಾಂಧಿ ಹೀಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಹಲವು ನಾಯಕರು ದೇಶವನ್ನೇ ಆವರಿಸಿಕೊಂಡಿದ್ದಾರೆ ಹೀಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಡೀ ದೇಶವನ್ನೇ ಆವರಿಸಿಕೊಂಡ ಟೀಕೆ ವಿರೋಧಗಳ ಮಧ್ಯೆ ದೇಶದ ಜನರನ್ನ ಮೋಡಿ ಮಾಡಿದ ನಾಯಕ ಅಂದ್ರೆ ಅದು ನರೇಂದ್ರ ದಾಮೋದರ ದಾಸ್ ಮೋದಿ ಹಾಗೂ ನರೇಂದ್ರ ದಾಮೋದರ ದಾಸ್ ಮೋದಿ ಮಾತ್ರ ಅಂತಹ ನರೇಂದ್ರ ಮೋದಿ ಅವರಿಗೆ ಸತತ ಮೂರನೇ ಬಾರಿಗೆ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಆಡಳಿತ ವಿರೋಧಿಯಲ್ಲೇ ಕಾಂಗ್ರೆಸ್ ಸೇರಿ ಇಂಡಿಯಾ ಒಕ್ಕೂಟದ ನಾಯಕರ ಪೈಪೋಟಿಯ ಮಧ್ಯೆಯೂ ಬಿಜೆಪಿ ನಾಯಕತ್ವದ ಎನ್ಡಿಎ ಮೈತ್ರಿಕೂಟ ಸ್ಪಷ್ಟ ಬಹುಮತ ಎಂದರೆ ಅದಕ್ಕೆ ಮೋದಿ ಅವರ ನಾಯಕತ್ವವೇ ನಿರ್ಣಾಯಕವಾಗಿದೆ ಇದೇ ಕಾರಣಕ್ಕೆ ಹತ್ತು ವರ್ಷದ ಬಳಿಕ ಮೈತ್ರಿ ಸರ್ಕಾರ ರಚನೆಯಾಗ್ತಾ ಮೋದಿಯವರೇ ಅವಿರೋಧವಾಗಿ ನರೇಂದ್ರ ಮೋದಿ ಗುಜರಾತ್ನ ಮೆಹನಾನ್ ಜಿಲ್ಲೆಯ ವಡ್ನಗರ್ನಲ್ಲಿ ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಹದಿನೇಳರಂದು ಜನಿಸಿದ್ರು ದಾಮೋದರದಾಸ್ ಹಾಗೂ ಹಿರಾಬೇನ್ ಅವರು ಮೋದಿಯವರ ತಂದೆ ತಾಯಿ ನರೇಂದ್ರ ಮೋದಿಯವರು ದಾಮೋದರದಾಸ್ ದಂಪತಿಗೆ ಮೂರನೇ ಮಗನಾಗಿ ಜನಿಸಿದ್ರು ಸೋಮ್ ಮೋದಿ ಪಂಕಜ್ ಮೋದಿ ಪ್ರಹ್ಲಾದ್ ಮೋದಿ ವಾಸಂತಿಬೇನ್ ಹಸ್ಮುಖ್ಲಾಲ್ ಮೋದಿ ಹಾಗೂ ಅರವಿಂದ್ ಮೋದಿ ಅವರು ಸಹೋದರ ಹಾಗೂ ಸಹೋದರಿಯರು ಇಡೀ ಕುಟುಂಬ ನಲವತ್ತು ಅಡಿ ಉದ್ದ ಮತ್ತು ಹನ್ನೆರಡು ಅಡಿ ಅಗಲದ ಮನೆಯಲ್ಲಿ ವಾಸ ಮಾಡ್ತಾಗಿದ್ರು ಇದು ಅವರ ಬಡತನವನ್ನ ಇತ್ತು ಮೋದಿಯವರ ತಂದೆಯು ಸ್ಥಳೀಯ ರೈಲ್ವೆ ನಿಲ್ದಾಣದಲ್ಲಿ ಚಿಕ್ಕದೊಂದು ಟೀ ಅಂಗಡಿಯನ್ನ ಇಟ್ಟುಕೊಂಡಿದ್ರು ಮೋದಿಯವರೂ ಕೂಡ ಬಾಲ್ಯದಲ್ಲಿ ಓದಿನ ಜೊತೆಗೆ ತಂದೆಗೆ ಟೀ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಹೆಲ್ಪ್ ಮಾಡ್ತಾ ಇದ್ರು ಓದು ಚರ್ಚೆ ಈಜಿನಲ್ಲಿ ನೈಪುಣ್ಯತೆ ಇದ್ದ ಮೋದಿಯವರಿಗೆ ಹೆಚ್ಚು ಗೆಳೆಯರನ್ನ ಕೂಡ ಹೊಂದಿದ್ರು ನರೇಂದ್ರ ಮೋದಿ ಅವರಿಗೆ ಎಂಟನೇ ವಯಸ್ಸಿನಲ್ಲೇ ಆರ್ಎಸ್ಎಸ್ ಎಸ್ ಪರಿಚಯವಾಗತ್ತೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳು ಅವರನ್ನ ಆಕರ್ಷಣೆ ಮಾಡತ್ತೆ ಹದಿನೇಳನೇ ವಯಸ್ಸಿನಲ್ಲೇ ಮನೆ ತೊರೆದ ಮೋದಿ ಹಿಮಾಲಯ ಋಷಿಕೇಶ್ ಸೇರಿದಂತೆ ದೇಶದ ಹಲವು ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡ್ತಾರೆ ಅದಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವರು ಆರ್ ಎಸ್ ಎಸ್ ಅನ್ನ ಸೇರ್ಪಡೆಯಾಗ್ತಾರೆ ಇಡೀ ಜೀವನವನ್ನ ಅವರು ಸೇವೆಗೆ ಮುಡುಪಾಗಿಡುವ ತೀರ್ಮಾನ ಮಾಡ್ತಾರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಗುಜರಾತ್ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಅಯೋಧ್ಯ ರಥಯಾತ್ರೆಯಲ್ಲಿ ಭಾಗಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವರು ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ದೆಹಲಿಗೆ ತೆರಳುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಆಯ್ಕೆಯಾಗ್ತಾರೆ ಅಷ್ಟೊತ್ತಿಗಾಗಲೇ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಗುಜರಾತ್ ರಾಜಕೀಯಕ್ಕೆ ಧುಮುಕಿದ್ದು ಒಂದು ಮೆರಾಕಲ್ ಗುಜರಾತ್ ರಾಜಕಾರಣವನ್ನ ಅವಲೋಕಿಸಿದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಜೆಪಿಯ ಜನಪ್ರಿಯ ಮತ್ತು ಹಿರಿಯ ನಾಯಕ ಕೇಶುಭಾಯ್ ಪಟೇಲ್ ಮುಖ್ಯಮಂತ್ರಿಯಾಗಿದ್ದರು ಎರಡು ಸಾವಿರದ ಒಂದರ ತನಕ ಮತ್ತೊಮ್ಮೆ ಅವರೇ ಸಿಎಂ ಆಗ್ತಾರೆ ಅವರ ಉತ್ತರಾಧಿಕಾರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾದವರೇ ನರೇಂದ್ರ ಮೋದಿ ಕೇಶುಭಾಯ್ ಪಟೇಲ್ ಅವರಿಗೆ ರಾಜಕೀಯ ಅಸ್ಥಿರತೆ ಶಂಕರ್ ಸಿಂಗ್ ವಘಲರ ಬಂಡಾಯದ ಪರಿಣಾಮ ಒಂದು ಕಡೆ ಸವಾಲುಗಳು ಎದುರಾಗಿದ್ವು ಮತ್ತೊಂದು ಕಡೆ ಎರಡು ಸಾವಿರದ ಒಂದರಲ್ಲಿ ಗುಜರಾತಿನ ಭುಜ್ನಲ್ಲಿ ಸಂಭವಿಸಿದ ಭೀಕರ ಭೂಕಂಪ ರಾಜಕೀಯದ ಚಿತ್ರಣವನ್ನೇ ಬದಲಿಸಿತ್ತು ದುರ್ಬಲ ಆಡಳಿತ ಕೇಶುಭಾಯ್ ಪಟೇಲ್ರ ರಾಜಕೀಯ ಜೀವನವನ್ನು ಕ್ಷೀಣಿಸಿತ್ತು ಆಗ ಪ್ರಧಾನಿಯಾಗಿದ್ದ ವಾಜಪೇಯಿ ಅವರು ಗುಜರಾತ್ನಲ್ಲಿ ಪಕ್ಷದ ವರ್ಚಸ್ಸು ವೃದ್ಧಿಸುವುದಕ್ಕೆ ಹೊಸ ನಾಯಕತ್ವವನ್ನು ಹುಡುಕೋದಕ್ಕೆ ಶುರು ಮಾಡಿದರು ಆ ಅನ್ವೇಷಣೆಯಲ್ಲಿ ಸಿಕ್ಕಿದ ಉತ್ತರ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ನರೇಂದ್ರ ಮೋದಿ ವಾಜಪೇಯಿ ಅವರು ಒಂದು ಫೋನ್ ಮಾಡಿ ನರೇಂದ್ರ ಮೋದಿ ಅವರನ್ನ ದೆಹಲಿಗೆ ಕರೆಸ್ಕೊಳ್ತಾರೆ ಪ್ರಧಾನಿ ವಾಜಪೇಯಿ ಅವರ ಬುಲಾವ್ ಮೇರೆಗೆ ಅವರ ನಿವಾಸಕ್ಕೆ ತೆರಳಿದಾಗ ಮೋದಿಯವರಿಗೆ ಅಚ್ಚುರಿಕಾದಿತ್ತು ದೆಹಲಿಯಿಂದ ಗುಜರಾತ್ಗೆ ತೆರಳು ಮುಖ್ಯಮಂತ್ರಿಯಾಗುವಂತೆ ವಾಜಪೇಯಿ ಸೂಚನೆ ಕೊಡ್ತಾರೆ ಆದರೆ ಆಗಲೇ ಪಕ್ಷದ ಸಂಘಟನಾ ಕೌಶಲ್ಯದಲ್ಲಿ ತಮ್ಮ ಛಾಪು ಮೂಡಿಸಿದ್ದ ನರೇಂದ್ರ ಮೋದಿ ಸರ್ಕಾರವನ್ನ ನಡೆಸಬಲ್ಲರು ಎಂಬ ನಂಬಿಕೆ ವಾಜಪೇಯಿ ಇತ್ತು ಅದರಂತೆ ಮೋದಿಯವರು ಎರಡು ಸಾವಿರದ ಒಂದರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಡ್ತಾರೆ ಎರಡು ಸಾವಿರದ ಎರಡರ ಬಳಿಕ ಕೇಶವಭಾಯ್ ಪಟೇಲ್ ಬಿಜೆಪಿಯಿಂದ ನಿರ್ಗಮಿಸ್ತಾರೆ ಅಲ್ಲಿಂದ ಗುಜರಾತ್ನಲ್ಲಿ ಮೋದಿಯವರ ಯುಗಾರಂಭವಾಗತ್ತೆ ಮೊದಲ ಪ್ರಯತ್ನದಲ್ಲೇ ಶಾಸಕ ಆಗಲೂ ಇತ್ತು ಜನಪ್ರಿಯತೆ ಹೌದು ಎರಡ್ ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ನಾಲ್ಕರಂದು ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗ್ತಾರೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅವರು ಗೆದ್ದು ಸಾಧಿಸುತ್ತಾರೆ ರಾಜ್ಕೋಟ್ ಟೂ ವಿಧಾನಸಭೆ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆಯಾದಾಗ ಮೋದಿಯವರು ಮೊದಲ ಬಾರಿಗೆ ಸ್ಪರ್ಧೆ ಮಾಡ್ತಾರೆ ಅವರು ಹದಿನಾಲ್ಕು ಸಾವಿರದ ಏಳುನೂರ ಮತಗಳಿಂದ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತಾರೆ ಚುನಾವಣೆ ಗೆಲುವಿನ ಬಳಿಕ ಅವರು ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸ್ತಾ ಇದ್ರು ಅಂದಿನ ಕಾಲದಲ್ಲೂ ಕೂಡ ಮೋದಿ ಅಂದ್ರೆ ಜನ ಮುಗಿಬೀಳತಾಗಿದ್ರು ಹಿರಿಯ ಮಹಿಳೆಯರು ಕೂಡ ಬಂದು ಅವರಿಗೆ ಹಾರ ಹಾಕಿ ಹೋಗ್ತಾ ಇದ್ರು ಗುಜರಾತ್ ಸಿಂಹ ಅಂತ ಘೋಷಣೆ ಕೂಗ್ತಾ ಇದ್ರು ಅದಕ್ಕೂ ಮೊದಲೇ ಅದಕ್ಕೂ ಮೊದಲು ಅಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಮೋದಿ ಗುಜರಾತ್ ಸಿಎಂ ಆಗಿದ್ರು ಸಿಎಂ ಗಾದಿಯೇರಿದ ಬಳಿಕ ಅವರು ಶಾಸಕರಾಗಿ ಆಯ್ಕೆಯಾಗಿದ್ರು ಗುಜರಾತ್ನಲ್ಲಿ ಎರಡ್ ಸಾವಿರದ ಒಂದರ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದಂದು ಸಂಭವಿಸಿದ ಭೀಕರ ಭೂಕಂಪದಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ರು ಲಕ್ಷಾಂತರ ಮಂದಿ ಗಾಯಗೊಂಡಿದ್ರು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಸಂಭವಿಸಿದ ಭೂಕಂಪದ ಬಳಿಕ ಪರಿಹಾರ ಪುನರ್ವಸತಿ ಕಾರ್ಯಾಚರಣೆ ಜವಾಬ್ದಾರಿಯನ್ನ ನರೇಂದ್ರ ಮೋದಿ ಅವರು ವಹಿಸಿಕೊಂಡಿದ್ರು ಮೋದಿ ವಿರೋಧಿಗಳ ಗ್ಯಾಂಗ್ ಅವರ ವಿರುದ್ಧ ನಿರಂತರ ಷಡ್ಯಂತ್ರಗಳನ್ನು ನಡೆಸೋದಕ್ಕೆ ಶುರು ಮಾಡಿದ್ರು ಮೋದಿಯವರೇ ಈ ಎಲ್ಲಾ ಗಲಭೆ ಸೂತ್ರಧಾರ ಅಂತ ಬಿಂಬಿಸಿದ್ರು ಇಪ್ಪತ್ತು ವರ್ಷಗಳ ಕಾಲ ಈ ಗ್ಯಾಂಗ್ ಮೋದಿ ವಿರುದ್ಧ ಮಸಲತ್ತು ನಡೆಸಿದ್ರು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮೋದಿಯವರಿಗೆ ಕ್ಲೀನ್ ಚೀಟ್ ಗೋಧ್ರಾ ಗಲಭೆಯಲ್ಲಿ ಮೋದಿಯವರದ್ದು ಯಾವುದೇ ತಪ್ಪಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮೋದಿ ವಿರುದ್ಧ ನಡೆದ ಹದಿನಾರು ವರ್ಷಗಳ ಷಡ್ಯಂತ್ರದ ಬಗ್ಗೆ ಕಳವಳ ವ್ಯಕ್ತಪಡಿಸಿತು ಎರಡು ಸಾವಿರದ ಹದಿನಾಲ್ಕು ನರೇಂದ್ರ ಮೋದಿಯವರನ್ನೇ ಬದಲಿಸಿಬಿಟ್ಟಿತ್ತು ನರೇಂದ್ರ ಮೋದಿಯವರ ಅಭೂತಪೂರ್ವ ಯಶಸ್ಸು ಜನಪ್ರಿಯತೆ ಅವರೇ ವಿವರಿಸಬೇಕಿಲ್ಲ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯ ಫಲಿತಾಂಶದ ಅಂಕಿಅಂಶಗಳೇ ಸಾಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ನರೇಂದ್ರ ಮೋದಿಯವರು ಚುನಾವಣೆಯಲ್ಲಿ ಮೂರು ದಶಕಗಳ ಸಮ್ಮಿಶ್ರ ಸರ್ಕಾರಗಳ ಜಂಜಾಟಕ್ಕೆ ತೆರಳಿ ಎಳೆದರು ಇನ್ನೂರ ಎಂಬತ್ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದು ಬಿಜೆಪಿ ನೇತೃತ್ವದ ಎನ್ ಸರ್ಕಾರ ಇತಿಹಾಸ ಸೃಷ್ಟಿಸಿತ್ತು ಮೂವತ್ತೊಂದು ಪರ್ಸೆಂಟ್ ಮತಗಳು ಲಭಿಸಿದ್ವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಮತ್ತಷ್ಟು ಪ್ರಬಲವಾಗಿತ್ತು ಶೇಕಡ ಮೂವತ್ತೇಳು ಪಾಯಿಂಟ್ ಮೂರರಷ್ಟು ಮತಗಳು ಮತ್ತು ಮುನ್ನೂರ ಮೂರು ಕ್ಷೇತ್ರಗಳಲ್ಲಿ ಗೆಲುವಿನ ಫಲಿತಾಂಶ ಬಂದಿತ್ತು ಇದರೊಂದಿಗೆ ಅತಿ ಹೆಚ್ಚು ಕಾಲ ಪ್ರಧಾನಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ದ ಇತರ ರಾಜಕಾರಣಿಯೂ ಕೂಡ ಆದರು ಎರಡು ಸಾವಿರದ ಹದಿನಾಲ್ಕರ ಇಂದೀಚೆಗೆ ಬಿಜೆಪಿ ಕೇಂದ್ರ ಮತ್ತು ರಾಜ್ಯಗಳ ಮಟ್ಟದಲ್ಲಿನ ಚುನಾವಣೆಗಳಲ್ಲಿ ಸೋತಿದ್ದು ಕಡಿಮೆ ಗೆಲುವು ಸಾಧಿಸಿದ್ದೇ ಹೆಚ್ಚು ಬಿಜೆಪಿಯ ಹಿಂದುತ್ವ ಮತ್ತು ಅಭಿವೃದ್ಧಿ ರಾಜಕಾರಣದ ಹಿಂದೆ ನರೇಂದ್ರ ಮೋದಿಯವರ ವರ್ಚಸ್ಸು ಕೆಲಸ ಮಾಡಿದೆ ಸದಸ್ಯತ್ವ ದೃಷ್ಟಿಯಿಂದ ಬಿಜೆಪಿ ವಿಶ್ವದ ದೊಡ್ಡ ಪಕ್ಷವೆಂದು ಹೇಳಿಕೊಂಡಿದೆ ದೇಶದಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವೇ ಇಲ್ಲ ಎಂಬ ಮಾತು ಹಿಂದೊಮ್ಮೆ ಇತ್ತು ಅಂದರೆ ಮುಂದಿನ ಪೀಳಿಗೆಗೆ ನಂಬಲು ಕಷ್ಟವಾಗಬಹುದು ಎಂಬ ಸ್ಥಿತಿಗೆ ಕಾಂಗ್ರೆಸ್ ಈಗ ತಲುಪಿದೆ ಬಿಜೆಪಿ ಈ ಪರಿಯಲ್ಲಿ ಕಾಂಗ್ರೆಸ್ ರಾಜಕಾರಣಕ್ಕೆ ಪರ್ಯಾಯವಾಗಿ ಬೆಳೆಯಲಿದೆಯಂತ ಹತ್ತು ವರ್ಷಗಳ ಹಿಂದೆ ಯಾವೊಬ್ಬ ರಾಜಕಾರಣಿ ಪಂಡಿತರು ಭವಿಷ್ಯವನ್ನ ನುಡಿದಿರಲಿಲ್ಲ ಈ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ನರೇಂದ್ರ ಮೋದಿಯವರು ಅಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಕರೆ ಮಾಡಿ ದೆಹಲಿಗೆ ಬಾ ಅಂತ ಅಂದಾಗ ಮೋದಿ ಹೋಗದೇ ಇದ್ರೆ ಅಂದು ಗುಜರಾತಿನ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಇಂದು ಪಿಎಂ ಆಗ್ತಾ ಇರಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುಂದಿನ ಐದು ವರ್ಷಗಳ ಕನಸು ಭಾರತ ಆರ್ಥಿಕವಾಗಿ ಐದು ಟ್ರಿಲಿಯನ್ ಡಾಲರ್ ಸಾಧಿಸಲಿದೆ ಅಂತ ಮೋದಿಯವರ ಕನಸಾಗಿದೆ ಈ ಕನಸು ಬೇಗ ನನಸಾಗಲಿ ಅಂತ ಹೇಳ್ತಾ ಮೋದಿಯವರ ಬಗ್ಗೆ ನಿಮಗೆ ನೆನಸತ್ತೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ